ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಭುಗ್ಗಿಲೆದ್ದಿದೆ. ಕಂಪ್ಲಿ ಶಾಸಕ ಗಣೇಶ್ ಅಮಾನತ್ತು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಗಣೇಶ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಮುಖಂಡರಿಂದ ಕುರುಗೋಡಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿಕೆ ಶಿವಕುಮಾರ್ ಬಂದರೂ ಭಿನ್ನಮತ ಶಮನವಾಗದೇ ಇರೋದು ಹಾಗೂ ಕುರುಗೋಡು ಕಾರ್ಯಕರ್ತರ ನಡೆ ಡಿಕೆಶಿಗೆ ತಲೆನೋವಾಗಿದೆ. ನಿನ್ನೆ ನಡೆದಂತ ಒಂದು ಘಟನೆಗೆ ಇಡೀ ಕ್ಷೇತ್ರದಾದ್ಯಂತ ನಾವು ಕಾರ್ಯಕರ್ತರು ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮತ್ತೆ ನಮ್ಮ ಉಗ್ರಪ್ಪ ಸಾಹೇಬರಿಗೂ ಎಲ್ರಿಗೂ ಕೂಡ ನಾವು ಏನು ಸಾರಿಯನ್ನು ಕೇಳ್ತಕ್ಕಂಥದ್ದು ಒಂದು. ಅಂದರೆ ಎರಡನೇದಾಗಿ ಏನಪ್ಪ ಅಂತೇಳಿದ್ರೆ, ಇವತ್ತು ಮೊನ್ನೆ ಕಳೆದಂತಹ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆ ಏನು ಹೇಳಿದರು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ನೀವು ಶಾಸಕರನ್ನ ಗೆಲ್ಲಿಸಿದ್ರೆ ನಿಮ್ಮ ಊರಿನ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಅಂತಂದೇಳಿ ಚುನಾವಣೆ ಆದ ನಂತರ ಅವರೇನು ಅಧಿಕಾರಕ್ಕೆ ಬಂದರು ಅವಾಗ ಸುಮಾರು ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಅವ್ರಿಗೆಲ್ಲರಿಗೂ ಒಂದು ಇಂಟಿಮೇಷನ್ ಕೊಡೋಕ್ಕೆ ನಾವು ಬಯಸೋದೇನಂತಂದರೆ, ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪ್ರತಿ ಒಂದು ಹಳ್ಳಿಗಳಲ್ಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ನಾಯಕರು. ಆದರೆ ನಿನ್ನೆ ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಏನು ಆ ಮೀಟಿಂಗ್ ಇದೆ, ಈ ಕ್ಷೇತ್ರದ ಸುಮಾರು ಶೇಕಡ ಒಂದು 90% ಲೀಡರ್ಗಳು ಕಾರ್ಯಕರ್ತರು ಆ ಮೀಟಿಂಗ್ಗೆ ಯಾರು ಕೂಡ ಹಾಜರಾಗಿರಲಿಲ್ಲ. ಕೆಲವೇ ಕೆಲವು ಮಂದಿ ನಮ್ಮದರಲ್ಲಿ ಕೆಲವು ಮಂದಿಗಳು ಮಾತ್ರ ಅಲ್ಲಿ ಹೋಗಿ ಗಣೇಶ್ ಅವರಿಗೆ ಏನು ಅವರ ಒಂದು ಇನ್ಸಿಡೆಂಟ್ನಲ್ಲಿ ಅವ್ರಿಗೇನು ಅವರಿಗೆ ಜೈಲಾಗಿದೆ, ಹೇಗಾದರೂ ಮಾಡಿ ಈ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಹೊರಗಡೆ ಕರ್ಕೊಂಬಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಗೆಲ್ಲಬಹುದು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಮನೆಯನ್ನು ನಿನ್ನ ಕ್ಷೇತ್ರದ ಜೆ ಎನ್ ಗಣೇಶ್ ಅವರು ಏನು ಅಮಾನತ್ತಾಗಿದೆ, ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಸಿದ್ದರಾಮಯ್ಯ ಸರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನು ಉಳಿದ ಮುಖಂಡರು ನಮ್ಮ ಜೆ ಎನ್ ಗಣೇಶ್ ಅವ್ರನ್ನ ಅಮಾನತ್ತು ವಾಪಸ್ ಪಡ್ಕೊಂಡ್ರೆ ಈ ಪಕ್ಷ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಮಾಡ್ತು 35,000 ಏನು ಲೀಡ್ ಕೊಟ್ಟಿದ್ವಿ ಓದು ಚುನಾವಣೆಯಲ್ಲಿ, ಉಗ್ರಪ್ಪನ ಚುನಾವಣೆಯಲ್ಲಿ ಇವತ್ತು 50,000 ಲೀಡ್ಕಿನ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲಿಸ್ತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಾಗ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ಯಾವ ಟೊಳ್ಳು ಜೊಟ್ಟು ಇಲ್ಲೂ ಇಲ್ಲ. ಯಾಕಂದರೆ ಇವತ್ತು ನಮ್ಮ ಜೆ ಎನ್ ಗಣೇಶ್ ಸರ್ ಅವರು ಬಂದೇ 5 ತಿಂಗಳಾಗ 75,000 ಕೋಟಿ ಅನುದಾನ ತಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಎಂ ಎಲ್ ಎ